ಅಥಣಿ ವಕೀಲ ಸಂಘಕ್ಕೆ ಭೇಟಿಯಾಗಿ ಮತಯಾಚಿಸಿದ ಪದವೀಧರ ಮತಕ್ಷೇತ್ರದ ಅಭ್ಯರ್ಥಿ ಹನುಮಂತ ನಿರಾಣಿ ಅಥಣಿ ಪಟ್ಟಣದ ಸಿವಿಲ್ ಮತ್ತು ಜೆಎನ್ಎಫ್ಸಿ ನ್ಯಾಯಾಲಯದಲ್ಲಿ ಪದವೀಧರ ಮತಕ್ಷೇತ್ರದ ಅಭ್ಯರ್ಥಿ ಹನುಮಂತ ನಿರಾಣಿ ವಕೀಲರ ಸಂಘದ ಸದಸ್ಯರನ್ನು ಭೇಟಿಯಾಗಿ ಮತಯಾಚನೆ ಮಾಡಿದರು ಈ ವೇಳೆ ಮಾತನಾಡಿದ ಅವರು ಅನಿವಾರ್ಯ ಕಾರಣದಿಂದ ನಮ್ಮತ್ತೆ ನಾನು ಎಲೆಕ್ಷನ್ ಆಫೀಸ್ ಹೋಗಬೇಕಾಗಿರತಕ್ಕಂತ ಪ್ರಸಂಗ ಬಂದಾಗ ನಾನು ಇಲ್ಲಿ ತನಕ ಬಂದು ವಾಪಸ್ ಹೋದೆ ಅವತ್ತಿನ ದಿವಸ ಎಲ್ಲರೂ ಕೂಡ ವೇಟ್ ಮಾಡಿದ್ರಿ ಅಂತ ಹೇಳಿ ಗೊತ್ತಾಗಿತ್ತು ದಯವಿಟ್ಟು ಅವತ್ತು ತಮಗೆ ಅರ್ಜಿ ಮಾಡಿದ್ದಕ್ಕಾಗಿ ಕ್ಷಮೆ ಇರಲಿ ಅಂತಕ್ಕಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಕೊಂಡು ಮತ್ತೆ ಎಲ್ಲ ಕಡೆ ಒಂದು ಸುತ್ತಾಕಿ ಬರ್ಬೇಕಾದ್ರೆ ಮತ್ತೆ ಈಗ 10 ದಿವಸ ಮತ್ತೆ ಹೋಯಿತು ಹಾಗಾಗಿ ಇವತ್ತು ನಿನ್ನೆ ರಾತ್ರಿ ನಾವು ಕೆಲವು ವಕೀಲರ ಜೊತೆ ಮಾತನಾಡಿದಾಗ ನಾಳೆ ಮಧ್ಯಾಹ್ನ 1:30ಗೆ ಬರ್ತೀನಿ ಎಲ್ಲರಿಗೂ ಭೇಟಿಯಾಗಿ ಹೋಗ್ತೀನಿ ಲಂಚ್ ಅವರಾಗ ತಂದಾಗ ಇಲ್ಲ ಮಣಿ ಕೂಡ ನಾವು ವೇಟ್ ಮಾಡಿದ್ವಿ ನೀವು ನಾಳೆ ಬರಬೇಕು ಅಂತಂದಾಗ ಎಲ್ಲ ಸಮಯ ಅವಕಾಶ ಮಾಡ್ಕೊಂಡು ತಮ್ಮೆಲ್ಲರೂ ಭೇಟಿಗೆ ಬಂದಿದ್ದೇನೆ ಮಣಿ ದೇಶ ನನಗೆ ಭಾಳ ಅನಿವಾರ್ಯ ಕಾರಣ ಗೊತ್ತು ಹಾಗಾಗಿ ಮತ್ತೆ ಈ ಕಾರ್ಯಕ್ರಮ ನಂತರ ನಾವು ಹೋಗಬೇಕಾಯ್ತು ಮರುದಿವಸ ಬರಬೇಕು ನೆಕ್ಸ್ಟ್ ಡೇ ಬರಬೇಕು ಅಂತಂದ್ರೂ ಕೂಡ ಆ ಟಿ ಪಿ ಅಲ್ಲಿ ಇಲ್ಲಿ ಫಿಕ್ಸ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನನಗೆ ಬರಲಿಕ್ಕೆ ಸ್ವಲ್ಪ ಅಡಚಣೆ ಆಗಿತ್ತು ಇವತ್ತು ಬಂದಾಗ ತಾವೆಲ್ಲರೂ ಲಂಚ್ ಅವರ್ಸಲ್ಲಿ ಮನೆಗೆ ಹೋಗಿ ಊಟ ಮಾಡಿ ಮತ್ತು 3 ಗಂಟೆ ಕಾಲೋಟಿಗೆ ಬರಬೇಕಾಗಿರ್ತಕ್ಕಂಥ ಸಂದರ್ಭ ಇದ್ದರೂ ಕೂಡ ಹನುಮಂತ ನಿರಾಣಿ ನನ್ನವರು ಅವರು ಕೂಡ ಅವರು ವಕೀಲರು ಇವತ್ತು ಪ್ರಚಾರ ಹಂತವಾಗಿ ಬರ್ತಾರಂತ ಸಂದರ್ಭದಲ್ಲಿ ತಾವೆಲ್ಲರೂ ನನಗೆ ಮತ್ತೊಮ್ಮೆ ಸಮಯ ಪರಿಸ್ಥಿತಿ ಕೊಟ್ಟಿದ್ದಿರಿ ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿ 2016 ಚುನಾವಣೆಯಲ್ಲಿ ನಾನು ಪ್ರಥಮ ಬಾರಿಗೆ ನ್ಯಾಯಾಲಯಕ್ಕೆ ಬಂದು ತಮ್ಮ ವಕೀಲ ಸಂಘಕ್ಕೆ ಭೇಟಿ ಕೊಟ್ಟು ತಮ್ಮೆಲ್ಲರಿಗೂ ಕೂಡ ಮತಯಾಚನೆ ಮಾಡಿರತಕ್ಕಂಥ ಸಂದರ್ಭದಲ್ಲಿ ನನಗೆ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ವ್ಯಕ್ತಪಡಿಸಿ ಆಶೀರ್ವದಿಸಿ 6 ವರ್ಷಗಳ ಕಾಲ ಶಾಸಕರಾಗಿ ಕೆಲಸ ಮಾಡತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ 2016 ಚುನಾವಣೆಯಲ್ಲಿ ಅತಣಿ ವಕೀಲರಿಗೆ ಭೇಟಿಯಾಗಿದ್ದೆ ಅದೇ ರೀತಿ ಈಗ ಮತ್ತೆ ಮತಯಾಚನೆ ಮಾಡಲು ಬಂದಿದ್ದೇನೆ ಕಳೆದ ಸಲದಂತೆ ಈ ಸಲವೂ ನನಗೆ ಮತ ನೀಡಿ ಆಯ್ಕೆ ಮಾಡಬೇಕೆಂದು ವಿನಂತಿಸಿಕೊಂಡರು ಸುಮಾರು 1 ಲಕ್ಷ ಮತದಾರರು ಹೆಸರು ನೋಂದಣಿ ಮಾಡಿಕೊಂಡಿದ್ದಾರೆ ಎಲ್ಲರಿಗೂ ಭೇಟಿಯಾಗುವುದು ಕಷ್ಟ ಸಾಧ್ಯ ಹೀಗಾಗಿ ಎಲ್ಲರನ್ನೂ ಒಂದೆಡೆ ಸೇರಿಸಿ ಭೇಟಿಯಾಗುತ್ತಿದ್ದೇನೆ ಎಂದರು 3 ಜಿಲ್ಲೆಯ ವಕೀಲರು ನನಗೆ ಸಹಕಾರ ನೀಡುವುದಾಗಿ ಭರವಸೆ ನೀಡುತ್ತಾ ಬಂದಿದ್ದಾರೆ ಅತಣಿ ವಕೀಲರ ಸಂಘವು ನನಗೆ ಬೆಂಬಲ ನೀಡುವುದಾಗಿ ಭರವಸೆ ನೀಡಿರುವುದು ನನಗೆ ಸಂತಸ ತಂದಿದೆ ಈಗಾಗಲೇ ಪದವೀಧರರ ಅನೇಕ ಬಹುಪಾಲ ಸಮಸ್ಯೆಗಳನ್ನು ಇತ್ಯರ್ಥ ಮಾಡಿದ್ದೇನೆ ಇನ್ನೂ ಹಲವಾರು ಸಮಸ್ಯೆಗಳಿವೆ ಅವುಗಳನ್ನು ಹೋಗಲಾಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು ಪಂಚ್ ನ್ಯೂಸ್ಗಾಗಿ ಅತಣಿಯಿಂದ ಸಚಿನ್ ಕಂಬಳೆ